ನಮಸ್ಕಾರ, ಸುದ್ದಿ ಸಾಗರದ ವೀಕ್ಷಕರಿಗೆ ಸ್ವಾಗತ. ನಾನು ಅದ್ವಿಕಾ. ಮಾನವೀಯತೆ ಮೆರೆದ ಸಾಗರ ಶಾಸಕರಾದ ಬೇಳೂರು ಗೋಪಾಲ್ ಕೃಷ್ಣ, ಶಿವಮೊಗ್ಗ ಜಿಲ್ಲೆ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಅರಣ್ಯ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷರು ಗೋಪಾಲ್ ಕೃಷ್ಣ ಬೇಳೂರವರು ಇಂದು ಸಾಗರ ತಾಲೂಕಿನ ಆನಂದಪುರ ಹೋಗುತ್ತಿದ್ದ ಮಾರ್ಗ ಮಧ್ಯದಲ್ಲಿ ಹೊಸಗುಂದ ಕ್ರಾಸ್ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಅಪಘಾತವಾಗಿತ್ತು. ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಅದೇ ಸಂದರ್ಭದಲ್ಲಿ ಅದೇ ಮಾರ್ಗವಾಗಿ ಹೋಗುತ್ತಿದ್ದರು. ಶಾಸಕರು ತಕ್ಷಣ ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆ ನೀಡಿ ಅವರ ವಾಹನದಲ್ಲಿಯೇ ಸಾಗರ ಆಸ್ಪತ್ರೆಗೆ ಗಾಯಾಳುಗಳನ್ನು ಕಳಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಈಗ ಬರ್ಬೇಕಾದ್ರೆ ಬಹಳ ಆಶ್ಚರ್ಯ ಆಗೋಯ್ತು. ನಾನು ಬಂದು ಟರ್ನ್ ಮಾಡ್ತೀನಿ, ಒಂದು ಕೈನೆಟಿಕ್ ಹೊಂಡ ಮುಂಚೆ ಹೊಡೆದು ಇದಕ್ಕೆ ಹೊಡೆದು ಗಂಡ ಹೆಂಡತಿ ಆ ಕಡೆ ಬಿದ್ದಿದ್ದಾರೆ, ಬೈಕ್ ಮಧ್ಯದಲ್ಲಿ ಬಿದ್ದಿತ್ತು. ಒಂಥರ ಸಿನಿಮೆಯ ರೀತಿಯಲ್ಲಿ ಇದ್ರು, ಪಾಪ ಯಾರೂ ಇರಲಿಲ್ಲ, ಅವ್ರಿಗೆ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಬಂದೆ, ಹೋಗಿ ಸಡನ್ಲಿ ಬಂದೆ, ನೋಡಿದಾಗ ತುಂಬ ಹೊಡೆತ ಬಿದ್ದಿದ್ದೆ ಅವರಿಗೆ. ಅವರು ಸ್ವಲ್ಪ ಗಾಬರಿ ಎಲ್ಲ ಆಗಿಬಿಟ್ಟಿದ್ರು. ಅವ್ರಿಗೆಲ್ಲ ಸಮುದ್ರ ಮಾಡಿ ಖುಷಿ ಕತ್ರಿ ಗಿತ್ರ ಎಲ್ಲ ಹಿಡಿದು ಕಣ್ಣಲ್ಲಿ ಮಾಡಿ ಅವ್ರಿಗೆಲ್ಲ ಮಾಡಿ ಪಾಪ ಬಿಸಿಲಿತ್ತು. ಪಾಪ ಅವರಿಗೆ ಅಂಗವಿಕಲ ಇದ್ದ ಕೊನೆಗೆ ನನ್ನ ಆಂಬ್ಯುಲೆನ್ಸ್ ಬರೋದು ಲೇಟ್ ಆಗುತ್ತೆ ಅಂತೇಳಿ ನಮ್ಮದೇ ಗಾಡಿಯಲ್ಲಿ ಹಾಕಿ ಅವ್ರು ಕಳಿಸಿ ಈಗ ಆಸ್ಪತ್ರೆಯಲ್ಲಿ ಚೆನ್ನಾಗಿದ್ದಾರೆ ಅಂತ ರಿಪೋರ್ಟು ಬಂತು. ಪೊಲೀಸ್ ಹಾಕಿ ಕಳಿಸಿದ್ದೀನಿ, ಚೆನ್ನಾಗಿದ್ದಾರೆ, ಏನು ಇದಾಗಲ್ಲ, ಟ್ರೀಟ್ಮೆಂಟ್ ಮಾಡಿ ಕ್ಲೀನಾಗಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಭಾಳ ನೋವಾಯ್ತು ಅವ್ರು ನೋಡ್ಬಿಟ್ಟು. ಅವ್ರು ಎರಡು ಜನರು ಪಾಪ ದೇವಸ್ಥಾನಕ್ಕೆ ಹೋಗಿದ್ರಂತೆ, ಯಾರೂ ಇರಲಿಲ್ಲ. ಆ ಟರ್ನಲ್ಲೆಲ್ಲ ಹೊಡೆದಿದ್ದಾರೆ, ಅಷ್ಟೊಂದು ಟರ್ನಲ್ಲಿ ಬಂದು ಇದಕ್ಕೆ ಹೊಡೆದು ಬಿಟ್ಟಿದ್ದಾರೆ. ಆ ಗಾಡಿ ಮಧ್ಯೆ ಬಿದ್ದಿದೆ ಬಿಟ್ಟರೆ ಅವ್ರಿಗೆ ಹೋಗಿ ಹೊಡೆದು ಹೊಡೋದಕ್ಕೆ ಅವ್ರು ಅಲ್ಲೇ ಇದ್ದಾರೆ. ಆ ಯಮ್ಮನ ಸೀರೆ ಇದಕ್ಕೆ ಸಿಕ್ಕಾಕೊಬಿಟ್ಟಿದೆ, ಎಲ್ಲ ಇಲ್ಲಿಗೆಲ್ಲ ಡಿವೈಡರ್ ಇದು ಹಾಕಿರ್ತಾರೆ, ಅದಕ್ಕೆ ಸಿಕ್ಕಾಕೊಬಿಟ್ಟು ಆ ಯಮ್ಮ ಬರೋಕೆ ಆಗ್ತಿಲ್ಲ. ಇವನು ಅಲ್ಲೆಲ್ಲ ಮೂಲೆ ಮಲಗಿಬಿಟ್ಟಿದ್ದಾರೆ. ಬರೀ ನಾನು ಹೋಗಿ ಗಾಬರಿ ಆಗಿಬಿಟ್ಟೆ ಅದು ನೋಡ್ಬಿಟ್ಟು. ಬರೀ ತಕ್ಷಣ ಎಬ್ಬಿಸಿ ಕೂರಿಸಿ ಪಾಪ ಮೇಡಮರು ಇದ್ದರು, ಅವರು ಸಹ ಆ ಯಮ್ಮ ಹೆಲ್ಪ್ ಮಾಡಿ ಎಲ್ಲ ರೆಡಿ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಖಂಡಿತ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಉಮೇಶ್ ಮೊಗವೀರ, ಸುದ್ದಿ ಸಾಗರ. ಇದಾಗಿತ್ತು ಇವತ್ತಿನ ಸುದ್ದಿ ಸಾಗರ ನ್ಯೂಸ್. ನಮಸ್ತೆ.